ಕಾರ್ತಿಕ ಮತ್ತು ವೀಕ್ಷಕರಿಗೆ ನಮಸ್ಕಾರ ಗಳ್ರಿ. ಈಗ ಒಂದು 4 ತಿಂಗಳ ಹಿಂದೆ ಜಿಲ್ಲಾ ಪಂಚಾಯಿತಿಯ ಸಿಇಒ ದರ್ಶನ್ ಅವರು ನಮ್ಮ ಡಿಡಿಪಿ ಬೆಳಗಾವಿ ನಲತ್ವಾಡ ಬಸವರಾಜ್ ನಲತ್ವಾಡಿ ಅವರನ್ನ ವರ್ಗಾವಣೆ ಮಾಡಬೇಕಂತೇಳಿ ಆಯುಕ್ತರು ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಪತ್ರ ಬರೀತಾರೋ ಆ ಪತ್ರವನ್ನು ನೋಡಿ ಇಲ್ಲಿ ಐತಿ. ದರ್ಶನ್ ಅವರ ಒಂದು ನಮ್ಮ ಬೆಳಗಾವಿ ಭಾಷಾದಾಗ ಹೇಳಬೇಕಾದ್ರೆ ಇಂತವ ಏನ್ರೆ ಮಾಡಿದ್ರೆ ಗಂಡ ಕೆಲಸ ಮಾಡಿದಾರ ಅಂತಾರೆ ಅವರಿಗೆ ನಮ್ಮ ಗ್ರಾಮೀಣ ಭಾಷಾದಾಗ. ಆ ಗಂಡ ಕೆಲಸ ದರ್ಶನ್ ಅವರು ಮಾಡಿದ್ದಾರೆ ಯಾಕಂದ್ರೆ ಅವರ ಕಾರಣ ಕೊಡ್ತಾರೆ ಅಮೃತ ಶಾಲಾ ಕಾಮಗಾರಿ ಅವನ ಪರಿಶೀಲನೆ ಮಾಡಿಲ್ಲ 2019 20 ಸಾಲಿನೊಳಗೆ ಎಸ್ಟಿಪಿ ಟಿಎಸ್ಪಿ ಶಾಲಾ ಕಟ್ಟಡಾತು ಶಾಲಾ ಕಟ್ಟಡಿ ಕೊಟ್ಟಡಿಯನ್ನು ನಿರ್ವಹಣೆ ಮಾಡಿಲ್ಲ ಸರಿಯಾಗಿ ಮಾಹಿತಿ ತಗದ ಸಭಾಕ ಬರ್ತಾರ ಅಂತ ಹೇಳಿ ಮಾಡಿ 24 8 22 ಕ ಶಿಕ್ಷಣ ಆಯುತ್ರೆ ಅವರನ್ನು ವರ್ಗಾವಣೆ ಮಾಡ್ರಿ ಅಂತ ಹೇಳಿ ಪತ್ರ ಬರೀತಾರೆ. ಒಳ್ಳೆಯದಿದೆ, ಒಳ್ಳೆ ಬೆಳವಣಿಗೆ ಜಿಲ್ಲೆಯ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ. ಅದನ್ನು ವರ್ಗಾವಣೆ ಮಾಡ್ತಾರೋ ಬಿಡ್ತಾರೋ ಎರಡನೇದು, ಯಾಕಂದ್ರೆ ಅವರು ಯಾರ್ಯಾರನ್ನು ಹಿಡ್ಕೊಂಡು ಬಂದಿರ್ತಾರೆ. ದರ್ಶನ್ ಸಾಹೇಬರಿಗೆ ಇನ್ನೂ ನಾನೊಂದು ಸ್ವಲ್ಪ ಕೆಲವು ಇಲಾಖೆಗಳ ಬಗ್ಗೆ ಮಾಹಿತಿ ಅನೇಕ ಬಾರಿ ನಾನು ಕೊಟ್ಟಿದ್ದೇನೆ ಅವ್ರಿಗೆ ಬಂದ ಮ್ಯಾಗ. ತಮ್ಮದೇ ವ್ಯಾಪ್ತಿಯೊಳಗಿರುವಂಥ ಸಾಮಾಜಿಕ ಅರಣ್ಯ ಇಲಾಖೆ ಬಗ್ಗೆ ಈ ನರೇಗಾದಾಗ ಏನೇನು ಮಾಡಿದಾರ ಹೋಗಿ ನೋಡ್ರಿ ಅಂತ ಹೇಳಿ ಬಹಳ ಸಲ ಹೇಳಿದ್ದೀನಿ ನಾನು. ಸಾಮಾಜಿಕ ಅರಣ್ಯ ಬಂತು, ಅಲ್ಲಿ ಗ್ರಾಮ ಪಂಚಾಯಿತಿ ಬಂತು, ಎಷ್ಟು ಗಿಡ ನೆಟ್ಟರು, ಎಷ್ಟು ಉಳಿದವು, ಎಷ್ಟಕ್ಕೆ ನೀರು ಹಾಕಿರು, ಎಷ್ಟೆಷ್ಟು ಖರ್ಚು ಹಾಕಿರು, ಎಷ್ಟೆಷ್ಟು ಮಾನವ ದಿನ ನಿರ್ಮಾಣ ಮಾಡಿರು, ಬರೀ ಮಾಡೆಲ್ಗೆ ತೋರ್ಸಾಕಟ್ಟ ಮಾಡಿದಾರ ಅಂತೇಳಿ ಅನೇಕ ಸಲ ನಾನು ಹೇಳಿದ್ನಿ. ಅವ್ರ ಬಗ್ಗೆನೂ ಹಿಂಗೆ ಒಂದು ಪತ್ರ ಸಾಮಾಜಿಕ ಅರಣ್ಯ ಇಲಾಖೆಯ ಯಾರವರು ನಮ್ಮ ಇಲಾಖೆ ಮುಖ್ಯಸ್ಥರು ಬೆಳಗಾವಿ ಜಿಲ್ಲೆಯ ಮುಖ್ಯಸ್ಥರ ಬಗ್ಗೆ ಒಂದು ತನಿಖೆ ಮಾಡಿ ಒಂದು ಅರಣ್ಯ ಇಲಾಖೆ ಸಂಬಂಧಪಟ್ಟವ್ರಿಗೆ ಪತ್ರ ಬರೆದ್ರೆ ಒಳ್ಳೇದಾಗ್ತೈತೆ ನೋಡಲಿ, ಅವ್ರು ಬೇಕಾದ್ರೆ ತನಿಖೆ ಮಾಡಲಿ. ಆನಂತರ ತಮ್ಮದೇ ವ್ಯಾಪ್ತಿಯೊಳಗೆ ಬರುವಂಥ ಜಲಜೀವನ್ ಮಷಿನ್, ನಮ್ಮ ಜಿಲ್ಲೆಯೊಳಗೆ ಜಲಜೀವನ್ ಮಷಿನ್ ತಮ್ಮದೇ ವ್ಯಾಪ್ತಿಯೊಳಗೆ ಬರ್ತೈತೆ. ಅಲ್ಲಿ ಶಿವಾನಂದ್ ಅಂತೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದರು, ಅವರ ಬಗ್ಗೆನೂ ಸಾಕಷ್ಟು ಸಲ ನಾವು ಕಂಪ್ಲೇಂಟ್ ಮಾಡಿದ್ದು, ಅದು ತಮ್ಮದೇ ವ್ಯಾಪ್ತಿಯೊಳಗೆ ಬರ್ತೈತೆ. ಈಗ ಎಷ್ಟು ಜಲಜೀವನ್ ಮಿಷನ್ ನಮ್ಮ ಜಿಲ್ಲೆಯೊಳಗೆ ಚಾಲು ಆಗಿದಾವು, ಎಷ್ಟು ಕಾಮಗಾರಿ ಯಶಸ್ವಿಯಾಗಿ ಮುಗಿಸಿದಾರು, ಆ ನೀರು ಕುಡಿಯುವ ನೀರು ಸ್ವಚ್ಛ ನೀರು ಕೊಡೋ ಸಲುವಾಗಿ ಎಷ್ಟು ಏನೇನು ಮಾಡಿದಾರು, ಎಷ್ಟು ಪೈಪ್ ಹೊಸ ಹಾಕಿರು, ಹಳಿವು ಕುಂಡಿಸರು, ಏನೇನು ಮಾಡಿದಾರು, ಮೀಟ್ರ್ ಎಷ್ಟು ಕುಂಡಿಸಿದಾರು, ಆ ರಾ ನೀರನ್ನ ಫಿಲ್ಟರ್ ಮಾಡೋಕ್ಕೆ ಏನೇನು ಯೋಜನೆ ಮಾಡಿದಾರು, ಎಷ್ಟು ಬಿಲ್ ತಕ್ಕೊಂಡಾರು, ಏನೇನು ಮಾಡಿದಾರು ಅನ್ನೋದು ದರ್ಶನ್ ಸಾಹೇಬ್ರ ನೀವೊಮ್ಮೆ ನೋಡಿ ಬಂದ್ರೆ ಅನುಕೂಲ ಆಗ್ತೈತಿ. ಇಲ್ಲ ನಿಮಗೆ ಟೈಮ್ ಸಿಗಲಿಲ್ಲ ಅಂದರೆ ನಮಗೆ ಫೋನ್ ಮಾಡಿರಿ, ಬೇಕಾದ್ರೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೇವೆ ದರ್ಶನ್ ಸಾಹೇಬ್ರಿಗೆ. ಈಗ ಇದೇ ಶಿವಾನಂದ್ ಅವರ ಈ ಮತ್ತು ಆಡಿಪಾರ್ ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ವಿಭಾಗಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಬಂದಾರ. ಇನ್ನೂ ಅನೇಕ ಇಲಾಖೆಗಳದಾವ, ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಅನೇಕ ತಮ್ಮ ವ್ಯಾಪ್ತಿಯೊಳಗೆ ಬರುವಂಥ ಅನೇಕ ಇಲಾಖೆಯೊಳಗೆ ಕಾಗದ ಪತ್ರದೊಳಗೆ ಅಷ್ಟೇ ಪ್ರಗತಿ ತೋರಿಸ್ತಿರ್ತಾರೆ. ಅವರೆಲ್ಲ ಯಾಕೆ ನಿಮ್ಗೆ ದರ್ಶನ್ ಸಾಹೇಬ್ರ ಕಾಣೋದಿಲ್ಲ, ಇವು 40 ಅಂಕೆ ಮಾಡಿದ್ರೆ ಅವನು ಕಳಿಸ್ರಿ, ಇವ್ರ ಬಗ್ಗೆನೂ ಮೇಲೆ ಸರ್ಕಾರಕ್ಕೆ ರಿಪೋರ್ಟ್ ಬರೀರಿ, ನೀವು ಬರೆದಿದ್ದಂಗೆ ಒಳ್ಳೇದಾಗೈತೆ. ಅವ್ರ ಮ್ಯಾಗೂ ತಾವು ಒಂದು ದಿಟ್ಟ ನಿರ್ಧಾರ ತೊಗೊಂಡ್ರೆ ಒಳ್ಳೇದಾಗ್ತೈತೆ ಅಂತ ಜಿಲ್ಲೆ ಜನ ಮಾತಾಡ್ತಾರೆ. ಮಾಡ್ರಿ, ಯಾಕಂದ್ರೆ ತಮ್ಮದು ಇಲಾಖೆಯೊಳಗೆ ಸಾಕಷ್ಟು ವ್ಯಾಪ್ತಿಯೊಳಗೆ ಏನೇನು ನಡೆದವ ಅನ್ನೋದು ನಿಮ್ಮ ನದರಿಗೆ ನಾವು ತರೋರು ಅಷ್ಟೇ, ಮಾಡೋದು ಬಿಡೋದು ನಿಮ್ಮ ಕಡೆ ಐತೆ ದರ್ಶನ್ ಸಾಹೇಬ್ರ. ಯಾಕಂದ್ರೆ ಈಗ ಮಾಡಿದ್ದಾರೆ 40 4 ತಿಂಗಳಾದರೂ ಏನೂ ಕ್ರಮ ಆಗಿಲ್ಲ, ಆದರೆ ಅಂಜಿಕೆಯಾರ ಇಡ್ರಿ, ಈ ಏನನ್ನ ಹೇಳಿದಂಥ ಇಲಾಖೆ ಮ್ಯಾಗಟ್ಟ ಕಣ್ಣಿಡ್ರಿ, ಅಲ್ಲಿ ಹೋಗಿ ಪರಿಶೀಲನೆ ಮಾಡಿರಿ. ಸಾಮಾಜಿಕ ಅರಣ್ಯ ಇಲಾಖೆ ನರೇಗಾ ಯೋಜನೆ ಬರೀ ಪೇಪರ್ದಾಗ ಅಷ್ಟೇ ತೋರಿಸ್ಬೇಡ್ರಿ, ಮುಂದಿನ ದಿನಮಾನದಾಗ ನಿಮ್ಗೆ ಹೇಳ್ತೇನೆ ನರೇಗಾ ಏನೇನಾಗೈತೆ ಅನ್ನೋದು. ಬರೀ ಪೇಪರ್ದಾಗ ಎಷ್ಟು ಮಾಡಿದರಿ, ಈ ಜಲಜೀವನ್ ಮಿಷನ್ದಂಗೆ ನಾವು ಅದಕ್ಕೆ ಬೇರೆ ಏನ ತಯಾರಿ ಮಾಡಿದೆವು, ಅವ್ರ ಕಡೆನೂ ಅಷ್ಟೇ ಲಕ್ಷ ಕೊಡ್ರಿ.
ಎಲ್ಲ ಇಲಾಖೆ ಮ್ಯಾಗ ಲಕ್ಷ ಕೊಟ್ರೆ ತಮಗೆ ಒಳ್ಳೆಯ ಅಧ್ಯಕ್ಷ ಅಧಿಕಾರಿ ಅಂತಾರೋ ನಾವು ಹೇಳಿದ್ದಟ್ಟ ಸೀರಿಯಸ್ ತಗೊಂಡ್ರೆ ಬಹಳ ಜಿಲ್ಲೆಗೆ ಒಳ್ಳೆಯದಾಗ್ತೈತೆ ಅಂತ ಹೇಳಿ ತಮಗೆ ಆಗ್ರಹ ಮಾಡ್ತೀನಿ. ನಮಸ್ಕಾರ ನಮಸ್ಕಾರ.